ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ನಮ್ಮ ಅಮೆರಿಕದ ಮೂಲ ಪಿತೃಗಳಲ್ಲಿ ಈ ಸಿದ್ಧಾಂತವು ವಿಚಿತ್ರವಾಗಿ ಸಾಂಕ್ರಾಮಿಕವಾಗಿತ್ತು ಅರಸರುಗಳ ನೊಗವನ್ನು ಬಿಸಾಡಿ ರಾಷ್ಟ್ರೀಕರಣಗೊಂಡ ಮತ್ತು ಪುರೋಹಿತರುಗಳ ಹಿಡಿತದಲ್ಲಿರುವ ಕ್ರೈಸ್ತ ಸಭೆಯು ರಾಜರ ನೊಗವನ್ನು ತ್ಯಜಿಸುವುದು ಮತ್ತು ರಾಷ್ಟ್ರೀಕೃತ ಮತ್ತು ಪುರೋಹಿತ ಸವಾರಿ ಸಭೆಯ ಬಗ್ಗೆ ಅಸಹ್ಯ ಪಡುವುದು ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಂತ ಹಣೆ ಬರಹವನ್ನು ಇಲ್ಲಿ ಮತ್ತು ಇನ್ನು ಮುಂದೆ ಮಾಡಿಕೊಳ್ಳಲು ಅಥವಾ ಹಾಳು ಮಾಡಲು ಸ್ವತಂತ್ರನಾಗಿರುತ್ತಾನೆ ಎಂಬ ಸಿದ್ಧಾಂತಕ್ಕಿಂತ ಹೆಚ್ಚು ಮೋಡಿ ಮಾಡುವ ಮತ್ತು ಅವರ ರಾಜಕೀಯ ಆಕಾಂಕ್ಷೆಗಳೊಂದಿಗೆ ಹೆಚ್ಚು ಸಾಮರಸ್ಯವನ್ನು ಹೊಂದಿರಬಹುದೇ ಮೆಥೊಡಿಸ್ಟರುಗಳು ಪ್ರತಿವಾದಿಸಿದ ಹೊಸ ಜನ್ಮದ ಸಿದ್ಧಾಂತ ಮತ್ತು ನ್ಯೂ ಇಂಗ್ಲೆಂಡಿನಲ್ಲಿ ವೈಟ್ಫೀಲ್ಡ್ ಎಂಬುವವರು ಮಾಡಿದ ಉಪದೇಶವು ಒಂದು ಹೊಸ ಮತ್ತು ಕೇಳರಿಯದ ಕಥೆಯನ್ನು ಹೇಳುವಂತಿತ್ತು ಅದೇ ರೀತಿ ಲೌಕಿಕ ಮತ್ತು ಧರ್ಮ ನಿರಪೇಕ್ಷಕರು ಸಹ ಮೆಚ್ಚುಗೆಯಿಂದ ನೋಡುವ ಪರಿಣಾಮಗಳನ್ನುಂಟು ಮಾಡಿದವು ಏಕೆಂದರೆ ಈ ಸಿದ್ಧಾಂತವು ಹೃದಯ ಬದಲಾವಣೆಯನ್ನು ಒತ್ತಾಯಿಸಿದ್ದಲ್ಲದೆ ಮೆಥೋಡಿಸ್ಟರನ್ನು ಸುಲಭವಾಗಿ ಗುರುತಿಸುವಂತೆ ಮಾಡುವಷ್ಟು ದೈನಂದಿನ ಜೀವನದಲ್ಲಿ ಅಂತಹ ಬದಲಾವಣೆಗಳನ್ನು ಸಹ ಒತ್ತಾಯಿಸಿತು ಈ ರೀತಿಯಲ್ಲಿ ಮೆಥೋಡಿಸ್ಟರನ್ನು ಅವರ ಈ ಲೋಕದ ಸ್ವಭ ಸ್ವಭಾವದ ಮೂಲಕ ಸುಲಭವಾಗಿ ಪ್ರತ್ಯೇಕಿಸಲು ಸಾಧ್ಯವಾಯಿತು ಪ್ರತಿ ಸಭೆಯೂ ಈ ಲೋಕದಲ್ಲಿ ಇರುವ ಮಹಾ ಉದ್ದೇಶವು ಆ ರಾಜ್ಯಗಳ ಮೇಲೆ ಪರಿಶುದ್ಧ ಗ್ರಂಥಗಳ ಪವಿತ್ರತೆಯನ್ನು ಬೀರುವುದಾಗಿತ್ತು ಇದು ಆಕೆಯ ಪತಾಕೆಯ ಮೇಲಿನ ದಂತಕಥೆಯಾಗಿತ್ತು ಮತ್ತು ಈ ರಣ ಘೋಷದಿಂದಲೇ ಆಕೆಯು ಆ ರಾಜ್ಯಗಳನ್ನು ಗೆದ್ದುಕೊಂಡಿದ್ದಳು ಈ ದೇಶದಲ್ಲಿ ಮೆಥೋಡಿಸಂ ಅತಿಶಯವಾದ ವಿಜಯಕ್ಕೆ ಮತ್ತೊಂದು ಕಾರಣವು ಅವರು ನೀಡುವ ಸರಳವಾದ ಸೇವೆಯನ್ನು ಜನ ಸಾಮಾನ್ಯರು ಸಂತೋಷಪೂರ್ವಕವಾಗಿ ಸ್ವೀಕರಿಸುತ್ತಿದ್ದರು ಧರ್ಮಾಚರಣೆಗಳಲ್ಲಿ ತರಬೇತು ಪಡೆಯದವರು ಮಾತ್ರವೇ ಇದನ್ನು ಮೆಚ್ಚಿಕೊಳ್ಳುವುದು ಸಹಜವಾಗಿ ಅರ್ಥಹೀನವುಳ್ಳದ್ದಾಗಿತ್ತು ಆದರೆ ಇದು ಬಹು ವಾಸ್ತವಿಕತೆಯುಳ್ಳ ಸತ್ಯವಾಗಿದೆ ಅದನ್ನು ತಿಳಿದುಕೊಳ್ಳುವಂತೆ ನೀವು ಒಂದು ದೇವಾಲಯವನ್ನು ಪ್ರವೇಶಿಸಿ ಅದರ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಬಹುದು ನೀವು ನಿಮ್ಮನ್ನು ಸುವ್ಯಕ್ತಗೊಳಿಸುವ ಮನಸ್ಸಿಲ್ಲದಿದ್ದರೆ ನಿಮಗೆ ತಿಳುವಳಿಕೆ ಇಲ್ಲದ್ದನ್ನು ವ್ಯಕ್ತಪಡಿಸದಂತೆ ಎಚ್ಚರಿಕೆ ವಹಿಸಬೇಕಾದುದು ಬಲು ದೊಡ್ಡ ವ್ಯಾಕುಲತೆ ಆಗುತ್ತದೆ ಈ ರೀತಿಯಲ್ಲಿ ಸರಳವಾದ ಅಧ್ಯಯನ ಮಾಡದಿರುವ ಅಮೇರಿಕನ್ ಮೆಥೋಡಿಸ್ಟ್ ಸಭೆಯ ದೇವರಾಧನೆಯು ಕರಾರುವಕ್ಕಾಗಿ ಜನರಿಗೆ ಹೊಂದಿಕೊಳ್ಳುತ್ತದೆ ಅವರುಗಳು ಪುರಾತನ ಧರ್ಮಗಳ ಸಡಗರಗಳನ್ನು ಇತ್ತೀಚೆಗಷ್ಟೇ ತೊರೆದು ಬಿಟ್ಟವರಾಗಿದ್ದಾರೆ ಲಾನ್ಸ್ ಸ್ಲೀವ್ಸ್ ಹೋಲಿ ಹ್ಯಾಟ್ಸ್ ಡಿಯಾಡೆಮ್ಸ್ ಕ್ರೌನ್ಸ್ ಆ್ಯಂಡ್ ರೋಬ್ಸ್ ಇವುಗಳು ಅವರುಗಳ ಒರಟಾದ ಮತ್ತು ಸಾಧಾರಣವಾದ ಇಚ್ಛೆಗಳಿಗಾಗಿ ಪ್ರತಿಕೂಲಕರವಾಗಿದ್ದವು ಅವರುಗಳು ಯಾವುದೇ ರೀತಿಯ ಮಧ್ಯಸ್ಥಗಾರನಿಲ್ಲದೆ ದೇವರಿಗೆ ನೇರವಾಗಿ ಅರಿಕೆ ಮಾಡಬಹುದೆಂದು ಕಲಿಸಿಕೊಟ್ಟ ಧರ್ಮವು ಅವರ ಮಾನವತ್ವದ ಘನತೆ ಮತ್ತು ಹಿರಿಮೆಯನ್ನು ಪ್ರಭಾವಗೊಳಿಸಿದೆ ಮತ್ತು ಅವರ ಪ್ರೀತಿ ಮತ್ತು ಸ್ವತಂತ್ರತೆಗೆ ಅರಿಕೆ ಮಾಡಿದೆ ಪ್ರತ್ಯೇಕಿಸಲ್ಪಟ್ಟು ಗುರುತಿಸಿರುವ ಆ ಸಭೆಯ ವಿಜಯೋತ್ಸವವನ್ನು ಆಕೆ ಆಗ ಇನ್ನೂ ಪ್ರಭುವಿನ ಸಣ್ಣ ದಾರಗಳ ಕೊರಡೆಯನ್ನು ಕೆಳಗಿಟ್ಟಿರಲಿಲ್ಲ ಎಂಬ ಅಂಶಕ್ಕೆ ಆರೋಪಿಸಬಹುದು ಆ ಮೊದಲಿನ ದಿನಗಳಲ್ಲಿ ಸಮಯದಿಂದ ಸಮಯಕ್ಕೆ ಸೋಗು ಹಾಕುವವರಿಂದ ಮತ್ತು ಅಯೋಗ್ಯರಿಂದ ಆಲಯದ ಶುದ್ಧೀಕರಣವು ಆಲಯದ ಪಾಲಿಗೆ ಮಾತ್ರವಲ್ಲ ಸುತ್ತಮುತ್ತಲ ಸಮಾಜದ ಮೇಲೆಯೂ ಅತ್ಯಂತ ಆರೋಗ್ಯಕರವಾದ ಪರಿಣಾಮವನ್ನುಂಟು ಮಾಡುವುದಾಗಿದ್ದವು ಅವಿಶ್ವಾಸಿಗಳ ಮೇಲೆ ತಿರುಗಿಬಿದ್ದು ಹಲವೊಮ್ಮೆ ಅತ್ಯಂತ ಆರೋಗ್ಯಕರವಾದ ಪರಿಣಾಮಗಳನ್ನುಂಟು ಮಾಡುವವುಗಳಾಗಿದ್ದವು ಸಮಗ್ರ ನೆರೆಹೊರೆಯ ನೈತಿಕ ವಾತಾವರಣವು ಶುದ್ಧೀಕರಿಸಲ್ಪಡುತ್ತದೆ ಮತ್ತು ಹಾಸ್ಯ ಮಾಡುವವರೂ ಸಹ ಸಭೆಯ ಸದಸ್ಯತ್ವವು ಏನಾದರೂ ಅರ್ಥೈಸುತ್ತದೆ ಎಂಬುದನ್ನು ಕಂಡುಕೊಳ್ಳುತ್ತಾರೆ ಇದರ ಮನಸ್ಸಿನಲ್ಲಿ ಸಹಾಯ ಮಾಡುವ ಸಂಗತಿಯ ಬಗ್ಗೆ ನಾನು ಬರೆಯುತ್ತಿರುವ ಪುಸ್ತಕವು ಈಗ ಹೊಂದಿಕೊಂಡ ಸೇವೆಯ ಶುದ್ಧವಾದ ಮಾರ್ಗದರ್ಶನಕ ಪುಸ್ತಕವಾಗಿದೆ ಯಾವುದೇ ಸಂಶಯವೂ ಇಲ್ಲದೆ ಆ ಕಾಲದಲ್ಲಿ ಮಹಾಪುರುಷರುಗಳು ನೈತಿಕ ದೈನೈತ್ಯರುಗಳು ಇದ್ದರು